ಇವೆರಡ ಲಪುಟರಾಜಣಿಕೆ ಕೊಟ್ಟಿದ್ದೀರಿ. ಹೇ ಇವು ನಮ್ಮ ರಾಮ ಲಕ್ಷ್ಮಣ, ಬಾ 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 ಎಂತಕ. ಹೇ ನೋಡಿ ಮಾವಿನಕಾಯಿ ಕಾಲ ಬಂದರೆ ನೊಣ ಜಾಸ್ತಿ ಬೂಟೆ ಎಕ್ಸು ಇದ್ಗಳು ನೋಡಿ ಹಿಂಗೆ ಹೊಡ್ಕೊತಾ ಇರೋದೇ ನೀನು. ಮಾವಿನಕಾಯಿ ಕಾಲ ಬಂತಂದರೆ ಓರಿಗಳ್ಕ ಸ್ವಲ್ಪ ಹಿಂಸೆ, ಮಾವಿನಣ್ಣು ಇದು ಇರ್ತಲ್ಲಣ್ಣ ಆ ಇದಕ್ಕೆ ಇವು. ಬಾ 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 ಇದು ಸ್ವಾಮ್ ಸ್ವಾಮ್ ಇವು. ಇದರಲ್ಲಿ ಒಂದು ಪೇರು ಅವ್ರಿಗೆ ಪುಟ್ರಾಜ್ ಅಣ್ಣವ್ರಿಗೆ ನಾನು ಗಿಫ್ಟ್ ಹಾಕಿ ಕೊಡ್ತಾಯಿದ್ದೀನಿ ಲಿಖಿತ್ಗೆ. ಒಂದು ಪೇರ್ ನಾನು ಇಟ್ಕೊತೀನಿ, ಒಂದು ಪೇರ್ ಅವ್ರಿಗೆ ಕೊಡೋಣ. ನೋಡ್ರಿ ನಮ್ಮ ಕಡೆಯಲ್ಲಿ ಎತ್ತುಗಳು ಇವು ಎರಡಲ್ಲು ಎರಡಲ್ಕ್ ನೋಡ್ರಿ ಏನು ಸ್ಟೇಜ್ ಅವೆ ಎತ್ತು. ಇನ್ನೂ ಚೆನ್ನಾಗಿ ಹಾಲು ಪಾಲು ಕೊಟ್ಟು ಸಾಕಿದ್ರೆ ಚೆನ್ನಾಗಿ ಬೆಳ್ಕೊತವೆ. ಬೇಬಿಕ ನಾಲ್ಕಲ್ಕ್ ಇರ್ತವೆ. ಪುಟ್ರಾಜ್ ಅಣ್ಣವ್ರು ಬಂದಾಗ ಏನೇನು ನೋಡಿದ್ರೆ ಎತ್ತಲ್ಲಿ ಅಣ್ಣ? ಪುಟ್ರಾಜ್ ಅಣ್ಣವರು ಅವರು ನಮಗೆ ಸೆಲೆಕ್ಷನ್ ಬಿಟ್ಟರು, ಅಣ್ಣ ನೀವು ಕೊಡಿಸ್ರಿ ನಾನು ತೊಗೊಂಡು ಹೋಗ್ತೀನಿ ಅಂತ. ನಾವು ಎರಡಲ್ಕ ಪಾರ್ಟಿ ಇರೋ ಎತ್ತು ನೋಡಿ ಹೋದನೇ ವರ್ಷ ನಕುಲ ಸಹದೇವ ಅಂತ ಅಂದ್ಕೊಟ್ಟೆ ಅಲ್ಲ. ಇವು ಇನ್ನೂ ಭಾರಿ ಎತ್ತು, ಜಾತಿ ಬಣ್ಣ ಬಾಬರು ಎಲ್ಲ ಎರಡಲ್ಕ ಈ ವರ್ಷ ಒಳ್ಳೆ ಚೆನ್ನಾಗಿ ಬಿದ್ದಣ. ನಾಲ್ಕಲ್ಕ ಬರ್ಬೋದು ಜಾತ್ರೆಗಳ್ಕ, ಬಂದರೂ ಏನು ತಪ್ಪಿಲ್ಲ. ಅಂದರೆ ಸ್ವಲ್ಪ ವಾಸ ಜಾಗಕ್ಕೆ ಒಗ್ಕೊಬೇಕಲ್ಲ ಸ್ವಲ್ಪ ಇದಾಗುತ್ತೆ. ಯಾವ ರೀತಿ ಒಗ್ಗಿಸ್ಕೋಬೇಕು? ಅದೇನೆ ಸಂಪರ್ಕ ಬೇಕು ಮೇಯ್ನು, ದನಿನ ಜೊತೆ ಸಂಪರ್ಕ ಇರಬೇಕು. ಸಂಪರ್ಕ ಇದ್ದರೆ ಇವಾಗ ನೋಡಿ ನಮ್ಮ ಕರು ಮಾಮೂಲಿ ಅದ್ರ ಗೊತ್ತು. ಇವಾಗ ಇವು ಹೊಸದಾಗಿ ಬಂದರೆ ಒಂದು ಎರಡು ಮೂರು ದಿನ ಒಗ್ಕೊಬೇಕು. ಸಿ ಆರ್ ಸೆವೆನ್ ಅಲ್ಲೂ ಅಷ್ಟೇ, ಒಂದು ದಿನ ತಿಂಡಿ ತಿಂದಿಲ್ಲ ಅಂತ ಇನ್ನು ಹೊಸ ಜಾಗ. ಇನ್ನೊಂದು ವಾರ ಹೋದರೆ ಒಗ್ಕೊಂಡು ನಾನು ಒಗ್ಕೊಂಬಿಡ್ತು ಅಲ್ಲಿಗೆ. ಹಂಗೆ ನಾಟಿ ದನ ಸ್ವಲ್ಪ ಇದು ಇವಳಿಗೆ ಇದು ಜಾಸ್ತಿ ಅಲ್ಲ ಸ್ವಲ್ಪ ಅದಕ್ಕೆ ಸ್ವಲ್ಪ ಒಗ್ಕೊಬೇಕು. ನೋಡಿರಿ ಇದು ನಮ್ಮ ಹೆಣ್ಣು ಕಡ್ಸೈತಲ್ಲ ಚಿಕ್ಕ ಕರು ಅದ್ರ ತಾಯಿ, ಇದು ಎರಡನೇ ಕರು. ಏಯ್ ಏಕಲವ್ಯ ಎರಡನೇ ಮಗ ಇದ್ದಾನಲ್ಲ ಅದ್ರ ತಾಯಿ ಅಣ್ಣ. ಇವಾಗ ಇದು ಒಂದೊಂದು ತೊಟ್ಟು ಕರಿತಾ ಇದ್ರಂತೆ, ನಾವು ನಮ್ಮ ಹಳೆ ಹಸುನಲ್ಲಿ ಒಂದೊಂದು ತೊಟ್ಟು ಕರ್ಕೊತಾ ಇದ್ರೆ ಇವಾಗ ಹೊಸ ಜಾಗ ಅಲ್ಲ ಅಷ್ಟು ಒಗ್ಕೊಬೇಕು ನಾಟಿದನ.